ಹಾಂ ಹೇಳೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, 10 ಕ್ವಶನ್ನು ಲಾಸ್ಟ್ ಒಂದು ವೀಡಿಯೋ ನಾನು ಅಪ್ಲೋಡ್ ಮಾಡಿದ್ದೆ. 11ನೇ ಕ್ವಶನಿಂದ ನೋಡ್ತಾ ಹೋಗೋಣ. ಸೊ 11ನೇ ಕ್ವಶನ್ ಹೀಗಿದೆ: 70 ಅಡಿ ಎತ್ತರದ ಗೊಮ್ಮಟೇಶ್ವರ ಮೂರ್ತಿ ಎಲ್ಲಿದೆ ಅಂತ ಕೇಳಿದರೆ, ಶ್ರವಣ ಬೆಳಗೊಳ, ಅದು ಬಂದು ಎಲ್ಲರೂ ಗೊತ್ತಿರ್ತಕ್ಕಂಥ ಒಂದು ಪಾಯಿಂಟೇನೆ. ಸೊ 70 ಅಡಿ ಎತ್ತರದ ಗೊಮ್ಮಟೇಶ್ವರ ಮೂರ್ತಿ ಎಲ್ಲಿದೆ ಅಂತ ಹೇಳಿದ್ರೆ ಆಪ್ಷನ್ 2 ಶ್ರವಣ ಬೆಳಗೊಳ. ನೆಕ್ಸ್ಟ್ ಬಂದು 2ನೇ ದುಂಡು ಮೇಜಿನ ಪರಿಷತ್ತಿನಲ್ಲಿ ಭಾರತದ ಕಾರ್ಮಿಕರನ್ನು ಪ್ರತಿನಿಧಿಸಿದಂಥ ನಾಯಕ ಯಾರು? 2ನೇ ದುಂಡು ಮೇಜಿನ ಪರಿಷತ್ತಿನಲ್ಲಿ ಭಾರತದ ಕಾರ್ಮಿಕರನ್ನು ಪ್ರತಿನಿಧಿಸಿದಂಥ ನಾಯಕ ಯಾರು ಅಂತ ಕೇಳಿದರೆ, ಸೊ ನೋಡಿ, ಇಲ್ಲಿ ಆಪ್ಷನ್ 2 ವಿ ಗಿರಿ ಅವರು. ನೆಕ್ಸ್ಟ್ ಪ್ರಶ್ನೆ ಹೀಗಿದೆ: ಕವಿರಾಜ ಮಾರ್ಗ ಯಾರ ಕಾಲಕ್ಕೆ ಸೇರಿದ್ದೆಂದು ಹೇಳಲಾಗುತ್ತದೆ? ಸೊ ನೋಡಿ, ಇಲ್ಲಿ ಕವಿರಾಜ ಮಾರ್ಗ ಲಾಸ್ಟ್ ಒಂದು ವೀಡಿಯೋ ಇದೆ, ಒಂದು ಪೇಪರಲ್ಲೇ ಬಂದಿತ್ತು, ಅದಕ್ಕೆ ಸಂಬಂಧಪಟ್ಟಂತೆ ಹೇಳಿದ್ವಿ. ಕವಿರಾಜ ಮಾರ್ಗ ಅಂತಕ್ಕಂಥದ್ದು ಶ್ರೀ ವಿಜಯ ರಚನೆ ಮಾಡಿರ್ತಕ್ಕಂಥದ್ದು ಆಸುಪಾಸು 850 ಇದರಲ್ಲಿ. ಸೊ ಅಲ್ಲಿ ಬರ್ತಕ್ಕಂಥ 1ನೇ ಅಮೋಘ ವರ್ಷ, ಆಪ್ಷನ್ 3ರಿಂದ 1ನೇ ಅಮೋಘ ವರ್ಷ ಎಂಬ ಒಂದು ಕಾಲಕ್ಕೆ ಸೇರಿರ್ತಕ್ಕಂಥದ್ದು ಅಂತ ಹೇಳಬಹುದಾಗಿರುತ್ತೆ. ನೆಕ್ಸ್ಟು, ಅದ್ವೈತ ತತ್ವ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು? ರಮಾನುಜಾಚಾರ್ಯ, ಮಧ್ವಾಚಾರ್ಯ, ಶಂಕರಾಚಾರ್ಯ, ಯಮುನಾಚಾರ್ಯ. ಸೊ ಇಲ್ಲಿ ಒಂದು ಏನಂತ ಹೇಳಿದರೆ ರಮಾನುಜಾಚಾರ್ಯ ಅಂತಕ್ಕಂಥದ್ದಕ್ಕೇನಿದೆಯೋ, ಮತ್ತು ಮಧ್ವಾಚಾರ್ಯ, ಶಂಕರಾಚಾರ್ಯ. ಸೊ ನೋಡಿ, ಶಂಕರಾಚಾರ್ಯಕ್ಕೆ ಆಶಾ ಅಂತಕ್ಕಂಥದ್ದನ್ನ ತೊಗೊಳ್ಬಹುದು. ನೆಕ್ಸ್ಟ್, ಮಧ್ವಾಚಾರ್ಯರಿಗೆ ಮದ್ವೆ ಅಂತಕ್ಕಂಥ ಪದವನ್ನು ಬಳಸಬಹುದಾಗಿರುತ್ತೆ. ನೆಕ್ಸ್ಟ್, ರಮಾನುಜಾಚಾರ್ಯರಿಗೆ ರವಿ ಅಂತಕ್ಕಂಥದ್ದು. ಸೊ ಏನಕ್ಕೆ ಈ ಕೀವರ್ಡ್ಸ್ಗಳಂತ ಹೇಳಿದರೆ, ರಮಾನುಜಾಚಾರ್ಯರು ವಿಶಿಷ್ಟಾದ್ವೈತ ಸಿದ್ಧಾಂತ, ರಮಾನುಜಾಚಾರ್ಯ ವಿಶಿಷ್ಟಾದ್ವೈತ ಸಿದ್ಧಾಂತ, ಮಧ್ವಾಚಾರ್ಯರು ಮದ್ವೆ ಅಂತ ತಗೊಂಡ್ರೆ ಮಧ್ವಾಚಾರ್ಯರು ದ್ವೈತ ಸಿದ್ಧಾಂತ, ಆಶಾ ಅಂತ ತಗೊಂಡ್ರೆ ಅದ್ವೈತ ಸಿದ್ಧಾಂತ ಬಂದು ಶಂಕರಾಚಾರ್ಯರು. ಸೊ ಇವೆರ ಮೂರು ಕೋಡ್ ವರ್ಡ್ಗಳನ್ನ ನೀವು ಇಟ್ಕೋಬಹುದಾಗಿರುತ್ತೆ. ಸೊ ಇಲ್ಲಿ ಅದ್ವೈತ ತತ್ವ ಸಿದ್ಧಾಂತ ಏನಿದೆ, ಇದು ಬಂದು ಆಪ್ಷನ್ 3 ಶಂಕರಾಚಾರ್ಯರದು. ನೆಕ್ಸ್ಟು, ಜಸ್ಟಿಸ್ ಮಿಲ್ಲರ್ ಸಮಿತಿಯು ಯಾವುದರ ಬಗ್ಗೆ ವರದಿಯನ್ನು ಸಲ್ಲಿಸಬೇಕಾಗಿತ್ತು? ಸೊ ಇದು ಬಂದು ಜಸ್ಟಿಸ್ ಮಿಲ್ಲರ್ ಸಮಿತಿ ಅಂತಕ್ಕಂಥದ್ದಿಂದ ಇದು ಬಂದು ಹಿಂದುಳಿದ ವರ್ಗದವರಿಗೆ, ಇಟ್ ಮೀನ್ಸ್ ಅಲ್ಲೂ ಮೈಸೂರು ಇದರಲ್ಲಿ ಬರ್ತಕ್ಕಂಥದ್ದು, ಹಿಂದುಳಿದ ವರ್ಗದವರಿಗೆ ಮೀಸಲಾತಿಯನ್ನು ಕಲ್ಪಿಸಬೇಕು ಅಂತಕ್ಕಂಥ ಒಂದು ವರದಿಯ ಬಗ್ಗೆ ಕೊಡ್ತಕ್ಕಂಥದ್ದು ಈ ಒಂದು ಜಸ್ಟಿಸ್ ಮಿಲ್ಲರ್ ಸಮಿತಿ ಆಗಿರುತ್ತೆ. ನೆಕ್ಸ್ಟು, ಈ ಕೆಳಗಿನ ಯಾವುದು ಭಾರತದ ರಾಷ್ಟ್ರೀಯ ಲಾಂಛನವಾಗಿದೆ ಅಂತ ಕೇಳಿದರೆ, ಸೊ ಆಲ್ಮೋಸ್ಟ್ ಗೊತ್ತಿರ್ತಕ್ಕಂಥದ್ದು ಅಂತ ಹೇಳ್ತೀನಿ, ಸಾಂಚಿ ಅಥವಾ ಸಾರನಾಥ್ ಅಂತ ನಿಮ್ಗೆ ಬರಬಹುದು, ಅಲಹಾಬಾದ್ ಅಥವಾ ರೂಪರ್ ಅಂತಕ್ಕಂಥದ್ದು ಬರೋದಿಲ್ಲ. ಇನ್ನು ಮೇನಾಗಿ ನಾವು ನೋಡ್ತಾ ಹೋದರೆ ಸಾರನಾಥ್ ಸಿಂಹದ ಶಿರೋಭಾಗ, ಆಪ್ಷನ್ 3 ಅಂತಕ್ಕಂಥದ್ದು ಆಗಿರುತ್ತೆ. ಸೊ ಈ ಒಂದು ಸಾರನಾಥದ ಸ್ತೂಪದಿಂದ ಪಡ್ಕೊಂಡಿರ್ತಕ್ಕಂಥದ್ದಾಗಿರುತ್ತೆ. ಸೊ ಭಾರತದ ರಾಷ್ಟ್ರೀಯ ಚಿಹ್ನೆ ಅಂತಕ್ಕಂಥದ್ದು ನೋಡಿ, ಸಿಂಹ ಬೋಧಿಗೆ ಅಂತ ಹೇಳಬಹುದು. ರಾಷ್ಟ್ರೀಯ ಚಿಹ್ನೆಯನ್ನು ಎಲ್ಲ ತೊಗೊಂಡಿದ್ದಾರೆ ಅಂತ ಹೇಳಿದ್ರೆ ಸಾರನಾಥದ ಸ್ತೂಪದಿಂದ ತೊಗೊಂಡಿರ್ತಕ್ಕಂಥದ್ದಾಗಿದೆ. ಸೊ ಇದನ್ನು ಅಳವಡಿಸಿಕೊಂಡ ವರ್ಷ ಅಂತ ಹೇಳಿದ್ರೆ ಜನವರಿ 26, 1950. ಸೊ ಇನ್ನೂ ಒಂದು ಪಾಯಿಂಟನ್ನು ಕೇಳ್ತಾರೆ, ರಾಷ್ಟ್ರೀಯ ಚಿಹ್ನೆಯಲ್ಲಿ ಇರ್ತಕ್ಕಂಥ ಪ್ರಾಣಿಗಳು ಯಾವುದ್ಯಾವುದು ಅಂತ ಕೇಳ್ತಾರೆ. 4 ಮುಖದ ಸಿಂಹ, ಕುದುರೆ, ಗೂಳಿ, ಆನೆ ವೆರಿ ಇಂಪಾರ್ಟೆಂಟ್, ಮತ್ತು ಮಧ್ಯದಲ್ಲಿ ಧರ್ಮಚಕ್ರವನ್ನು ಇಟ್ಟಿದ್ದಾರೆ. ಆ್ಯಂಡ್ ನೆಕ್ಸ್ಟ್, ಸಿಂಹಬೋಧಿಯ ಕೆಳಗೆ ಇರ್ತಕ್ಕಂಥ ಒಂದು ಸತ್ಯಮೇವ ಜಯತೆ ಅಂತಕ್ಕಂಥ ಏನು ಉಪನಿಷತ್ತು, ಸೊ ಇದನ್ನು ನಾವು ದೇವನಗರ ಲಿಪಿಯಲ್ಲಿ ನೋಡಬಹುದಾಗಿರುತ್ತೆ. ಆ್ಯಂಡ್ ಈ ಒಂದು ಸತ್ಯಮೇವ ಜಯತೆ ಅಂತಕ್ಕಂಥ ಒಂದು ವಾಕ್ಯವನ್ನು ಮಂಡೂಕ ಉಪನಿಷತ್ತಿನಿಂದ ಪಡ್ಕೊಂಡಿರ್ತಕ್ಕಂಥದ್ದು ಆಗಿರುತ್ತೆ. ಸೊ ಇದು ತುಂಬ ಇಂಪಾರ್ಟೆಂಟ್ ಆದ ಒಂದು ಕ್ವಶನ್ ಅಂತಲೇ ಹೇಳ್ಬೋದಾಗಿರುತ್ತೆ. ಇಲ್ಲಿ ಬಂದಿರತಕ್ಕಂಥ ಸಾರನಾಥ ಸ್ತೂಪ ಆಗಿರ್ಬೋದು, ಮತ್ತು ಅದನ್ನು ಯಾವಾಗ ಅಳವಡಿಕೆ ಮಾಡಿಕೊಂಡು ಅಂತಕ್ಕಂಥದ್ದಾಗಿರ್ಬೋದು, ಮತ್ತು ಅದರ ಕೆಳಗಡೆ ಇರ್ತಕ್ಕಂಥ ಲೈನ್ ಯಾವುದು, ಅಥವಾ ಅದನ್ನು ಯಾವೊಂದು ಲಿಪಿಯಲ್ಲಿ ರಚನೆ ಮಾಡಿದ್ದಾರೆ ಅಂತಕ್ಕಂಥದ್ದಾಗಿರ್ಬೋದು, ಅದು ಮತ್ತು ಅಲ್ಲಿರ್ತಕ್ಕಂಥ ಪ್ರಾಣಿಗಳು ಯಾವುದ್ಯಾವುದು ಅಂತ ಕೇಳಬಹುದಾಗಿರುತ್ತೆ, ಮತ್ತು ಯಾವ ಒಂದು ಉಪನಿಷತ್ತಿನಿಂದ ಪಡೆಯಲಾಗಿದೆ ಸತ್ಯಮೇವ ಜಯತೆ ಅಂತಕ್ಕಂಥ ಒಂದು ವಾಕ್ಯವನ್ನು ಅಂತ ಕೇಳಬಹುದಾಗಿರುತ್ತೆ. ನೆಕ್ಸ್ಟ್, ಉತ್ತರ ಪ್ರದೇಶದಲ್ಲಿರುವ ಸಾರನಾಥ ಗೌತಮ ಬುದ್ಧನು ಜ್ಞಾನೋದಯವಾದ ನಂತರ ಮೊದಲ ಬಾರಿಗೆ ಬೋಧನೆಯನ್ನು ನೀಡಿದ ಒಂದು ಸ್ಥಳ ಅಂತ ಹೇಳಿದ್ರೆ ಅದು ಈ ಒಂದು ಸಾರನಾಥ ಅಂತ ಹೇಳಬಹುದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟು, ಬೋಧಿಗೆ ಎಂದರೆ ಸ್ತಂಭದ ಮೇಲ್ಭಾಗ ಎಂದರ್ಥ. ಬೋಧಿಗೆ ಎಂದರೆ ಸ್ತಂಭದ ಮೇಲ್ಭಾಗ ಎಂದರ್ಥ. ಸೊ ಇಷ್ಟು ಬಂದು ರಾಷ್ಟ್ರೀಯ ಚಿಹ್ನೆಯ ಬಗ್ಗೆ ಒಂದು ಸಣ್ಣ ಇನ್ಫಾರ್ಮೇಷನ್ನು. ಸೊ ಇಷ್ಟು ಸಹ ನೋಟ್ ಮಾಡ್ಕೊಳ್ತಾ ಹೋಗಿ, ತುಂಬ ಇಂಪಾರ್ಟೆಂಟ್ ಕ್ವೆಶನ್ ಆಗಿರ್ತಕ್ಕಂಥದ್ದು. ಸೊ ಅಣ್ಣ, ನೆಕ್ಸ್ಟ್ ಕ್ವೆಶನ್ ನೋಡ್ತಾ ಹೋದರೆ, ಸೊ ಇದು ಬಂದು ಶ್ರವಣ ಬೆಳಗೊಳಾಗಿತ್ತು. ನೆಕ್ಸ್ಟು ವಿ ಗಿರಿಯವರು, ಅದಾದ ನಂತರ ಅಮೋಘ ವರ್ಷ 1. ಆ್ಯಂಡ್ ನೆಕ್ಸ್ಟ್ ಬಂದು ಅದ್ವೈತ ಬಂದು ಶಂಕರಾಚಾರ್ಯ, ಜಸ್ಟಿಸ್ ಮಿಲ್ಲರ್ ಬಂದು ರಿಸರ್ವೇಷನ್ ಆಫ್ ಬ್ಯಾಕ್ವರ್ಡ್ ಕ್ಲಾಸಸ್. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನ್ಯಾಷನಲ್ ಎಂಬ್ಲಮ್ ಆಫ್ ಇಂಡಿಯಾ ಅಂತಿದ್ರೆ ಸಾರನಾಥ್ ಲೈನ್ ಕ್ಯಾಪಿಟಲ್ ಅಂತಕ್ಕಂಥದ್ದು ಆಗಿರುತ್ತೆ. ಇನ್ನು ನೆಕ್ಸ್ಟ್ ಬಂದು
ಈ ಕೆಳಗಿನ ವಿವರಣೆಗಳನ್ನು ಪರಿಶೀಲಿಸಿ. 2001 ಭಾರತ ಜನಸಂಖ್ಯೆ ಬೆಳವಣಿಗೆಯ ದರವು ಪ್ರತಿ ವರ್ಷಕ್ಕೆ 1.95% ಆಗ ಚೀನಾದ ದರವು 1.8% ಇತ್ತು. ಜಗತ್ತಿನ ಸರಾಸರಿ ಬೆಳವಣಿಗೆ ದರವು ಪ್ರತಿ ವರ್ಷಕ್ಕೆ 1.8% ಇತ್ತು. ಸೊ ಇದು ಎಫ್ ಡಿ ಎ ಪೇಪರ್ ಆಗಿರೋದ್ರಿಂದ ಸೊ ಪಿ ಡಿ ಒಗೂ ಸಹ ಇದೇ ರೇಂಜಲ್ಲಿ ಕ್ವಶನ್ಸ್ಗಳು ಬರ್ತಾ ಹೋಗುತ್ತೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ 2001 ಒಂದು ಕರೆಂಟ್ ಅಫೇರ್ಸು ಅಥವಾ ಒಂದು ಸೆನ್ಸಸ್ಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆಯಾಗಿದೆ. ಸೊ 2001 ಜೊತೆಗೆ 2011 ಸೆನ್ಸಸ್ ಆಗಿರೋದ್ರಿಂದ ನೀವು 2011 ಮತ್ತು 2001 ಎರಡು ಸಹ ನೋಡ್ಕೊಳ್ತಕ್ಕಂಥದ್ದು ಬೆಟರ್ ಅಂತ ನನ್ನ ಒಂದು ಒಪಿನಿಯನ್ ಆಗಿರುತ್ತೆ. ಸೊ ಇಲ್ಲಿ ನಾವು ನೋಡ್ತಾ ಹೋದಾಗೆ ಆಪ್ಷನ್ 1 ಏನಿದೆಯೋ 2001 ಭಾರತದ ಜನಸಂಖ್ಯೆ ಬೆಳವಣಿಗೆ ದರವು ಪ್ರತಿ ವರ್ಷಕ್ಕೆ 1.95% ಜಾಸ್ತಿ ಆಗಿತ್ತು ಅಂತಕ್ಕಂಥದ್ದಿತ್ತು. ಆ್ಯಂಡ್ ನೆಕ್ಸ್ಟ್ ಆಗ ಚೀನಾದ ದರವು 1.8% ಇತ್ತು ಮತ್ತು ಜಗತ್ತಿನ ಸರಾಸರಿ ಬೆಳವಣಿಗೆ ದರವು ಪ್ರತಿ ವರ್ಷಕ್ಕೆ 1.8% ಇತ್ತು ಅಂತಕ್ಕಂಥದ್ದು ಕೊಟ್ಟಿದ್ದಾರಲ್ಲ. ಸೊ ಆಪ್ಷನ್ 1, 2, 3 ಸಹ ಸರಿಯಾಗಿರ್ತಕ್ಕಂಥದ್ದು. ಸೊ ಹಾಗಾಗಿ ಆಪ್ಷನ್ 4 ಏನಿದೆಯೋ A, B, and C ಅಂತಕ್ಕಂಥದ್ದು ಆ್ಯನ್ಸರ್ ಆಗುತ್ತೆ. ಇನ್ನು ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಪಾರಾದೀಪ್ ಬಂದರಿಂದ ರಫ್ತಾಗುವ ಪ್ರಧಾನ ಪದಾರ್ಥಗಳ ಜೋಡಿ ಯಾವುದು ಅಂತ ಕೇಳಿದ್ದಾರೆ. ಸೊ ಪಾರಾದೀಪ್ ಬಂದರ್ ಅಂತ ಹೇಳಿದಾಗ ಅದು ಬರ್ತಕ್ಕಂಥದ್ದು ಒರಿಸ್ಸಾ. ಓಕೆ, ಸೊ ಒರಿಸ್ಸಾ ರಾಜ್ಯಕ್ಕೆ ಸಂಬಂಧಪಟ್ಟಂಥದ್ದು ಈ ಒಂದು ಪಾರಾದೀಪ್ ಬಂದರು. ಇಲ್ಲಿ ರಫ್ತಾಗ್ತಕ್ಕಂಥ ಒಂದು ಪದಾರ್ಥಗಳು ಅಥವಾ ಆಮದಾಗ್ತಕ್ಕಂಥ ಪದಾರ್ಥಗಳು ಯಾವುದ್ಯಾವುದು ಅಂತ ಹೇಳಿದ್ರೆ ಕಬ್ಬಿಣದ ಹದಿರು, ಮ್ಯಾಂಗನೀಸ್ ಮತ್ತು ಕಲ್ಲಿದ್ದಲು ಅಂತಲೂ ಸಹ ಬರುತ್ತೆ. ಕಬ್ಬಿಣದ ಹದಿರು ಮತ್ತು ಮ್ಯಾಂಗನೀಸ್ ಮತ್ತು ಕಲ್ಲಿದ್ದಲು ಮೂರು ಬರ್ತಕ್ಕಂಥದ್ದು ಈ ಒಂದು ಪಾರಾದೀಪ್ ಬಂದರ್ನಿಂದ. ಆ್ಯಂಡ್ ಇಲ್ಲಿ ಇದು ಮೇಯ್ನಾಗಿ ಕಂಡು ಬರ್ತಕ್ಕಂಥದ್ದು ಒರಿಸ್ಸಾದಲ್ಲಿ. ಸೊ ನೋಡಿ ಇಲ್ಲಿ ಇದೆ ನೋಡಿ ಬಂದರುಗಳು, ಅದು ಒಟ್ಟು ಭಾರತದಲ್ಲಿ ಇರ್ತಕ್ಕಂಥದ್ದು ಟೋಟಲಾಗಿ 12 ಪ್ರಮುಖ ಬಂದರುಗಳು ಮತ್ತು 185 ಸಣ್ಣ ಬಂದರುಗಳಿದೆ ಅಂತೆ. ಆ್ಯಂಡ್ ಇಲ್ಲಿ 90% ವ್ಯಾಪಾರ ನಡೀತಕ್ಕಂಥದ್ದೇ ಈ ಒಂದು ಹಡಗುಗಳ ಮುಖಾಂತರ ಅಥವಾ ಬಂದರುಗಳ ಮೂಲಕ ಅಂತ ಹೇಳಬಹುದಾಗಿರುತ್ತೆ. ಆ್ಯಂಡ್ ಮಹಾರಾಷ್ಟ್ರ ಅತಿ ಹೆಚ್ಚು ಬಂದರನ್ನು ಒಳಗೊಂಡಿರ್ತಕ್ಕಂಥ ಒಂದು ರಾಜ್ಯ ಅಂತಕ್ಕಂಥ ಒಂದು ಹೆಗ್ಗಳಿಕೆಯೂ ಸಹ ಪಾತ್ರನ ವಹಿಸ್ತಕ್ಕಂಥದ್ದು. ಮಹಾರಾಷ್ಟ್ರ ಅತಿ ಹೆಚ್ಚು ಬಂದರುಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ರಾಜ್ಯ ಆಗಿರುತ್ತೆ. ಸೊ ಟೋಟಲ್ 12 ಯಾವುದು ಈ ಪ್ರಮುಖ ಬಂದರು ಅಂತ ನೋಡ್ತಾ ಹೋದರೆ ಮುಂಬೈ, ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಮುಂಬೈ. ಸೊ ಇದು ಬಂದು ಸ್ವಾಭಾವಿಕ ಬಂದರಾಗಿದ್ದು ದೇಶದಲ್ಲಿ ಅತಿ ದೊಡ್ಡದಂಥದ್ದೇ ದೊಡ್ಡದು. ಸೊ ಇಟ್ ಮೀನ್ಸ್ ಭಾರತದಲ್ಲಿ ಅತಿ ದೊಡ್ಡ ಒಂದು ಸ್ವಾಭಾವಿಕ ಬಂದರು ಯಾವುದು ಅಂತ ಹೇಳಿದ್ರೆ ಮುಂಬೈಲಿರ್ತಕ್ಕಂಥದ್ದು ಮುಂಬೈ ಬಂದರು ಆಗಿರುತ್ತೆ. ಮಹಾರಾಷ್ಟ್ರದಲ್ಲಿ ಇರ್ತಕ್ಕಂಥದ್ದು ಇದು ಏನಕ್ಕೆ ಫೇಮಸ್ ಅಂತ ಹೇಳಿದ್ರೆ ಕಚ್ಚಾ ಹತ್ತಿ ಬಟ್ಟೆ ಯಂತ್ರೋಪಕರಣಗಳು ಪೆಟ್ರೋಲಿಯಂ ಮತ್ತು ಅದರ ಉತ್ಪನ್ನಗಳು ರಸಗೊಬ್ಬರ ರಾಸಾಯನಿಕ ವಸ್ತು ಕಚ್ಚಾ ಹತ್ತಿ ಕಾಗದ ಲೋಹ ಮತ್ತು ಕಚ್ಚಾ ಸಾಮಗ್ರಿಗಳು. ಸೊ ಇದು ರಫ್ತು ಅಂತ ಹೇಳ್ಬಹುದು. ಕಚ್ಚಾ ಹತ್ತಿ ಬಟ್ಟೆ ಯಂತ್ರೋಪಕರಣಗಳು ಮತ್ತು ಪೆಟ್ರೋಲಿಯಂ ಮತ್ತು ಅದರ ಉತ್ಪನ್ನಗಳು ರಸಗೊಬ್ಬರ ರಾಸಾಯನಿಕ ವಸ್ತು ಕಚ್ಚಾ ಹತ್ತಿ ಕಾಗದ ಲೋಹ ಮತ್ತು ಕಚ್ಚಾ ಸಾಮಗ್ರಿಗಳು ಇದೆಲ್ಲ ಬಂದು ಆಮದನ ಮಾಡ್ಕೊಳ್ತಕ್ಕಂಥ ಒಂದು ಬಂದರಾಗಿರುತ್ತೆ. ಇನ್ನು ಚೆನ್ನೈ ಬಂದು ತಮಿಳ್ನಾಡಲ್ಲಿ ಇರ್ತಕ್ಕಂಥದ್ದು. ಸೊ ಇದು ಪೂರ್ವ ಕರಾವಳಿಯ ಕೃತಕ ಬಂದರು. ಸೊ ಕೇಳ್ತಾ ಇದನ್ನು ಸಹ ಕೇಳ್ತಾರೆ ಸ್ವಾಭಾವಿಕ ಬಂದರು ಯಾವುದು, ಕೃತಕ ಬಂದರು ಅಥವಾ 4 ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾರೆ ಯಾವುದು ಸರಿ ಯಾವುದು ತಪ್ಪು ಅಂತ ಕೇಳ್ತಾರೆ. ಸೊ ಇಲ್ಲೂ ನಾವು ನೋಡ್ತಾ ಹೋದಾಗ ಕಬ್ಬಿಣದ ಅದಿರು, ಚರ್ಮ ಹಾಗೂ ಚರ್ಮ ಉತ್ಪನ್ನಗಳು, ಅರಿಶಿನ, ತಂಬಾಕು, ಅಭ್ರಕ ಮತ್ತು ಬಟ್ಟೆ ಇದನ್ನು ರಫ್ತನ್ನು ಮಾಡ್ತಕ್ಕಂಥ ಒಂದು ಬಂದರಾಗಿರುತ್ತೆ. ಪೆಟ್ರೋಲಿಯಂ, ಅಡುಗೆ ಎಣ್ಣೆ, ಲೋಹ, ಮರದ ದಿಮ್ಮಿಗಳು, ಯಂತ್ರೋಪಕರಣ ಮತ್ತು ರಾಸಾಯನಿಕ ವಸ್ತುಗಳನ್ನು ಆಮದನ ಮಾಡ್ಕೊಳ್ತಕ್ಕಂಥ ಒಂದು ಬಂದರಾಗಿರುತ್ತೆ. ನೆಕ್ಸ್ಟ್ ಬಂದು ಕೋಲ್ಕತ್ತಾದಲ್ಲಿ ಇರ್ತಕ್ಕಂಥದ್ದು. ಸೊ ಕೋಲ್ಕತ್ತಾ ಬಂದರು ಪಶ್ಚಿಮ ಬಂಗಾಳದ ಒಂದು ರಾಜಧಾನಿ ಅಂತಲೇ ಹೇಳ್ಬೋದಾಗಿರುತ್ತೆ. ಸೊ ಅಲ್ಲಿ ಏನು, ಇದು ಹೂಗ್ಲಿ ನದಿಯ ದಂಡೆಯ ಬಂದರಾಗಿದ್ದು ನೌಕಾಯಾನಕ್ಕೆ ಗಂಗಾ ನದಿಯ ಫರಕ್ಕ ಬ್ಯಾರೇಜ್ನಿಂದ ನೀರನ್ನು ಹರಿಸಲಾಗುತ್ತದೆ. ಸೊ ಇದು ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಆ್ಯಂಡ್ ಇದು ಬಂದು ಸೆಣಬು ಉತ್ಪನ್ನ, ಕಲ್ಲಿದ್ದಲು, ಟೀ, ಸಕ್ಕರೆ, ಚರ್ಮ ಉತ್ಪನ್ನ, ಅಭ್ರಕ, ಕಬ್ಬಿಣದ ಅದಿರನ್ನು ರಫ್ತನ್ನು ಮಾಡ್ತಕ್ಕಂಥದ್ದು. ಲೋಹಗಳು, ರಾಸಾಯನಿಕ ವಸ್ತುಗಳು, ಅಡುಗೆ ಎಣ್ಣೆ, ರಸಗೊಬ್ಬರ, ಪೆಟ್ರೋಲ್ ಉತ್ಪನ್ನಗಳನ್ನು ಆಮದನ ಮಾಡ್ತಕ್ಕಂಥದ್ದು ಆಗಿರುತ್ತೆ. ಯಾವುದು, ಕೋಲ್ಕತ್ತಾ ಬಂದರಾಗಿರುತ್ತೆ. ಇನ್ನು ನೆಕ್ಸ್ಟ್ ನಾವು ನೋಡ್ತಾ ಹೋದಾಗೆ ವಿಶಾಖಪಟ್ಟಣ. ಸೊ ಇದು ಬಂದು ಆಂಧ್ರ ಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥ ಒಂದು ಬಂದರಾಗಿರುತ್ತೆ. ಸೊ ಇದು ಅತಿ ಆಳವಾದ ಭೂಮಿಯಿಂದ ಸುತ್ತುವರಿದ ಬಂದರಾಗಿದೆ. ಸೊ ಕೇಳ್ತಾರೆ ಅತಿ ಆಳವಾದ ಯಾವುದು, ಅತಿ ದೊಡ್ಡದ ಯಾವುದು, ಅಥವಾ ಕೃತಕ ಯಾವುದು, ಸ್ವಾಭಾವಿಕ ಯಾವುದು, ಈ ಥರ ಎಲ್ಲ ಕೇಳ್ತಾ ಹೋಗ್ತಾರೆ. ಅತಿ ಆಳವಾದ ಭೂಮಿಯಿಂದ ಸುತ್ತುವರಿದ ಬಂದರು ಈ ಒಂದು ವಿಶಾಖಪಟ್ಟಣ ಬಂದರು ಆಗಿರುತ್ತೆ. ಇದು ಕಬ್ಬಿಣದ ಹದಿರು, ಆಹಾರ ಧಾನ್ಯ, ಮರದ ದಿಮ್ಮಿ, ಚರ್ಮ ಉತ್ಪನ್ನಗಳನ್ನು ರಫ್ತನ್ನು ಮಾಡ್ತಕ್ಕಂಥದ್ದು. ಪೆಟ್ರೋಲಿಯಂ, ರಾಸಾಯನಿಕಗಳು, ರಸಗೊಬ್ಬರಗಳು ಮತ್ತು ಯಂತ್ರೋಪಕರಣಗಳನ್ನು ಆಮದನ ಮಾಡ್ಕೊಳ್ತಕ್ಕಂಥ ಒಂದು ಬಂದರಾಗಿರುತ್ತೆ. ಇನ್ನು ನೆಕ್ಸ್ಟ್ ಬಂದು ಮರ್ಮಾ ಗೋವಾ ಬಂದು ಇದು ಗೋವಾದಲ್ಲಿ ಇರತಕ್ಕಂಥದ್ದು. ಇದು ಸಹ ಒಂದು ಸ್ವಾಭಾವಿಕ ಬಂದರಾಗಿದ್ದು ಗೋವಾದಲ್ಲಿ ಕಂಡು ಬರುತ್ತೆ. ಇದು ಮೇಯ್ನಾಗಿ ಕಬ್ಬಿಣದ ಹದಿರು, ಮ್ಯಾಂಗನೀಸ್ ಹದಿರು, ಗೋಡಂಬಿ, ಉಪ್ಪು, ಎಲೆ ಇಷ್ಟನ್ನು ರಫ್ತನ್ನು ಮಾಡುತ್ತೆ. ತೈಲ, ಸಿಮೆಂಟು, ರಸಗೊಬ್ಬರ ಮತ್ತು ಆಹಾರ ಧಾನ್ಯವನ್ನು ಆಮದನ ಮಾಡ್ತಕ್ಕಂಥದ್ದು. ನೆಕ್ಸ್ಟು ಕೊಚ್ಚಿನ್ ಬಂದು ಕೇರಳದಲ್ಲಿ ಇರ್ತಕ್ಕಂಥದ್ದು. ಹಡಗುಕಟ್ಟೆಯ ಬಂದರು ಅಂತ ಹೇಳ್ತಾರೆ ಇದನ್ನು. ಇಲ್ಲಿ ಬಂದು ನಾರು ಉತ್ಪನ್ನ, ಕೊಬ್ಬರಿ, ತೆಂಗಿನಕಾಯಿ ವೆರಿ ಇಂಪಾರ್ಟೆಂಟು, ರಬ್ಬರು, ಟೀ ಮತ್ತು ಗೋಡಂಬಿಯನ್ನು ರಫ್ತನ್ನು ಮಾಡ್ತಕ್ಕಂಥದ್ದು. ಪೆಟ್ರೋಲಿಯಂ, ಲೋಹಗಳು, ರಾಸಾಯನಿಕ ರಸಗೊಬ್ಬರ ಹಾಗೂ ಅಡುಗೆ ಎಣ್ಣೆನ ಆಮದನ ಮಾಡ್ಕೊಳ್ತಕ್ಕಂಥದ್ದಾಗಿರುತ್ತೆ. ಇನ್ನು ಕಾಂಡ್ಲಾ ವೆರಿ ಇಂಪಾರ್ಟೆಂಟು. ಕಾಂಡ್ಲಾ ಎಲ್ಲಿ ಕಂಡುಬರುತ್ತೆ ಅಂತ ಕೇಳ್ಬೋದು. ಕಾಂಡ್ಲಾ ಬಂದು ಗುಜರಾತ್ ಬಂದರ್, ಗುಜರಾತ್ ಒಂದು
ರಾಜ್ಯದಲ್ಲಿ ಕಂಡು ಬರ್ತಕ್ಕಂಥದ್ದು. ಇದು ಸ್ವಾತಂತ್ರ್ಯದ ನಂತರ ಅಭಿವೃದ್ಧಿಪಡಿಸಿದ ಪ್ರಥಮ ಬಂದರಂತೆ ನೋಡಿ, ವೆರಿ ಇಂಪಾರ್ಟೆಂಟು. ಸ್ವಾತಂತ್ರ್ಯದ ನಂತರ ಅಭಿವೃದ್ಧಿಯನ್ನು ಪಡಿಸ್ತಕ್ಕಂಥ ಒಂದು ಪ್ರಥಮ ಬಂದರು ಅಂತ ಹೇಳೋದು ಕಾಂಡ್ಲಾ, ಗುಜರಾತಲ್ಲಿ ಕಂಡು ಬರ್ತಕ್ಕಂಥದ್ದು. ಉಪ್ಪು, ಹತ್ತಿ, ಮೂಳೆ, ನ್ಯಾಪ್ತಾ, ನುಣುಪು, ಕಲ್ಲು ಹಾಗೂ ಕೈಗಾರಿಕಾ ವಸ್ತುಗಳನ್ನು ರಫ್ತನ್ನು ಮಾಡ್ತಕ್ಕಂಥದ್ದು. ಪೆಟ್ರೋಲಿಯಂ ರಸಗೊಬ್ಬರ, ಫಾಸ್ಫೇಟ್, ಗಂಧಕ ಮತ್ತು ಯಂತ್ರೋಪಕರಣಗಳನ್ನು ಆಮದನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ವೆರಿ ಇಂಪಾರ್ಟೆಂಟು, ಪಾರಾದೀಪ್ ಕೇಳಿದ್ರೆ ಅಲ್ವಾ, ಸೊ ಕಬ್ಬಿಣದ ಹದಿರು ಮತ್ತು ಮ್ಯಾಂಗನೀಸನ್ನು ರಫ್ತನ್ನು ಮಾಡ್ತಕ್ಕಂಥದ್ದು ಯಾವುದು ಅಂತ ಕೇಳಿದ್ರಲ್ಲ, ಸೊ ಇಲ್ಲಿ ನೋಡಿ, ಕಬ್ಬಿಣದ ಹದಿರು ಮತ್ತು ಮ್ಯಾಂಗನೀಸನ್ನು ರಫ್ತನ್ನು ಮಾಡ್ತಕ್ಕಂಥ ಒಂದು ಬಂದರು ಪಾರಾದೀಪ್. ಇದು ಒರಿಸ್ಸಾದಲ್ಲಿ ಕಂಡು ಬರ್ತಕ್ಕಂಥದ್ದು. ಸೊ ಮೇಯ್ನಾಗಿ ಇಲ್ಲೇ ಕೊಟ್ಟಿದ್ದ ನೋಡಿ, ಕಬ್ಬಿಣದ ಹದಿರು ಹಾಗೂ ಕಲ್ಲಿದ್ದಲು ಮತ್ತು ಮ್ಯಾಂಗನೀಸ್, ವೆರಿ ಇಂಪಾರ್ಟೆಂಟು, ರಫ್ತಿನ ಪ್ರಮುಖ ಬಂದರು ಅಂತಲೇ ಕೊಟ್ಟಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ನವಮಂಗಳೂರು ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದು ಕಬ್ಬಿಣದ ಹದಿರಿನ ರಫ್ತಿನ ಪ್ರಮುಖ ಬಂದರು, ಇದು ಸಹ ವೆರಿ ಇಂಪಾರ್ಟೆಂಟ್ ನೋಡಿ ಇದು. ಸೊ ಆ್ಯಂಡ್ ನೆಕ್ಸ್ಟ್ ಬಂದು ಟುಟಕಾರಿನ್ ಅಂತಕ್ಕಂಥದ್ದು, ಎಸ್ಟುಟಿಕಾರ್ನ್ ಬಂದು ತಮಿಳ್ನಾಡಲ್ಲಿ ಇರ್ತಕ್ಕಂಥದ್ದು ಭಾರತದ ದಕ್ಷಿಣ ತುದಿಯ ಪ್ರಮುಖ ಬಂದರು. ಹತ್ತಿ ಬಟ್ಟೆಗಳು, ಟೀ ಮತ್ತು ಸಾಂಬಾರ್ ಪದಾರ್ಥಗಳನ್ನು ರಫ್ತನ್ನು ಮಾಡುತ್ತೆ. ಯಂತ್ರಗಳು, ರಸಗೊಬ್ಬರ, ಪೆಟ್ರೋಲಿಯಂ ಉತ್ಪನ್ನಗಳನ್ನು ಆಮದನ್ನು ಮಾಡ್ಕೊಳ್ತಕ್ಕಂಥದ್ದು. ಆ್ಯಂಡ್ ನವಶೇವ ಮಹಾರಾಷ್ಟ್ರದಲ್ಲಿ ಕಂಡು ಬರ್ತಕ್ಕಂಥದ್ದು, ಮುಂಬೈ ಬಂದರಿನ ಒತ್ತಡವನ್ನು ತಪ್ಪಿಸಲು ನಿರ್ಮಿಸಿದ ಬಂದರು. ಸೊ ಕೇಳ್ತಾರೆ, ಮುಂಬೈ ಬಂದರಿನ ಒತ್ತಡವನ್ನು ತಪ್ಪಿಸಲು ನಿರ್ಮಿಸಿರುವ ಬಂದರು ಯಾವುದು? ನವಶೇವ ಮಹಾರಾಷ್ಟ್ರದಲ್ಲಿ ಕಂಡು ಬರ್ತಕ್ಕಂಥದ್ದು. ಸೊ ಇಷ್ಟು ವೆರಿ ಇಂಪಾರ್ಟೆಂಟು, ನವಶೇವ ಆಗಿರ್ಬೋದು, ಟುಟಿಕರ್ನ್ ಆಗಿರ್ಬೋದು, ನವಮಂಗಳೂರು, ಪಾರಾದೀಪ, ಕಾಂಡ್ಲಾ, ಕೊಚ್ಚಿನ. ಸೊ ನೋಡಿದ್ದು, ನವಮಂಗಳೂರು ಬಂದು ಕಬ್ಬಿಣದ ಅದಿರಿಗೆ ಫೇಮಸ್ ಆಗಿದೆ, ಪಾರಾದೀಪ್ ಬಂದು ಕಬ್ಬಿಣದ ಹದಿರು ಪ್ಲಸ್ ಕಲ್ಲಿದ್ದಲು ಪ್ಲಸ್ ಮ್ಯಾಂಗನೀಸ್ಗೆ ತುಂಬ ಹೆಸರುವಾಸಿಯಾಗಿರ್ತಕ್ಕಂಥದ್ದು. ಮತ್ತು ಸ್ವಾತಂತ್ರ್ಯ ನಂತರ ಅಭಿವೃದ್ಧಿಪಡಿಸಿದ ಬಂದರು ಅಂತ ಹೇಳಿದ್ರೆ ಕಾಂಡ್ಲಾ ಬಂದರಾಗಿರುತ್ತೆ. ಮತ್ತು ತುಂಬ ಆಳವಾದ ಬಂದರು ಯಾವುದು ಅಂತ ಕೇಳಿದರೆ ವಿಶಾಖಪಟ್ಟಣ ಅಂತಕ್ಕಂಥದ್ದಾಗಿರುತ್ತೆ. ಓಕೆ, ಸೊ ಈ ಥರ ಕ್ವೆಶನ್ಸ್ಗಳು ರೈಸ್ ಆಗ್ತಾ ಹೋಗುತ್ತೆ. ಮುಂದಿನ ಪ್ರಶ್ನೆ ಹೀಗಿದೆ, ಅಘನಾಶಿನಿ ಮತ್ತು ಶರಾವತಿ ನದಿಗಳ ಮಧ್ಯೆ ಇರುವ ಪಟ್ಟಣಗಳ ಜೋಡಿ ಯಾವುದು? ಕಾರವಾರ ಮತ್ತು ಗೋಕರ್ಣ, ಕುಮಟ ಮತ್ತು ಹೊನ್ನಾವರ, ಹೊನ್ನಾವರ ಮತ್ತು ಭಟ್ಕಳ, ಭಟ್ಕಳ ಮತ್ತು ಮಲ್ಪೆ. ಸೊ ನೋಡಿ, ಇಲ್ಲಿ ಅಘನಾಶಿನಿ ಮತ್ತು ಶರಾವತಿ ನದಿಗಳು ಏನಿದೆಯೋ, ಸೊ ಇದೆಲ್ಲ ಬಂದು ಪಶ್ಚಿಮಾಭಿಮುಖವಾಗಿ ಇರತಕ್ಕಂಥ ನದಿಗಳಾಗಿರುತ್ತೆ. ಯಾವುದ್ಯಾವ್ದು ಅಂತ ಹೇಳಿದ್ರೆ, ಅಘನಾಶಿನಿ, ಶರಾವತಿ ಆಗಿರ್ಬೋದು, ಮತ್ತು ಕಾಳಿ ಬರುತ್ತೆ ಒಂದು, ಕಾಳಿ ಮತ್ತು ಬೆಡ್ತಿ. ಓಕೆ, ಸೊ ಬೆಡ್ತಿ ಮತ್ತು ನೇತ್ರಾವತಿ. ಸೊ ಇದೆಲ್ಲ ಬರ್ತಕ್ಕಂಥದ್ದು ಪಶ್ಚಿಮಾಭಿಮುಖವಾಗಿ ಇರತಕ್ಕಂಥ ಪ್ರಮುಖ ನದಿಗಳು. ಸೊ ಅದರಲ್ಲಿ ಅಘನಾಶಿನಿ ಮತ್ತು ಶರಾವತಿ ಏನಿದೆಯೋ ಇದು ಬಂದು, ಸೊ ನೋಡಿ, ಶರಾವತಿ ಅಂತಕ್ಕಂಥದ್ದು ಅಂಬುತೀರ್ಥ, ಇಟ್ ಮೀನ್ಸ್ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿಗೆ ಸೇರ್ತಕ್ಕಂಥ ಒಂದು ಅಂಬುತೀರ್ಥದ ಬಳಿ ಅದರ ಒಂದು ಉಗಮ ಆಗ್ತಕ್ಕಂಥದ್ದು. ಹಾಗಾಗಿ ಅಘನಾಶಿನಿ ಅಥವಾ ಪಾಪನಾಶಿನಿ ಅಂತಲೂ ಸಹ ಕರೀತಕ್ಕಂಥ ಈ ಒಂದು ನದಿ ಶಿರಸಿ ಬಳಿ ಈ ಒಂದು ಉಗಮವನ್ನು ತಗೊಳ್ತಕ್ಕಂಥದ್ದಾಗಿರುತ್ತೆ. ಅದೇ ಪ್ರಶ್ನೆ ಏನಂತ ಹೇಳಿದ್ರೆ, ಇವೆರಡು ಎಲ್ಲಿ ಸಂಧಿಸುತ್ತವೆ ಅಂತಕ್ಕಂಥದ್ದು ಪಾಯಿಂಟು. ಸೊ ಶರಾವತಿ ಅಂತಕ್ಕಂಥದ್ದು ಏನಿದು, ಇದು ಬಂದು ಹೊನ್ನಾವರ ಅಂತಕ್ಕಂಥ ಒಂದು ಪ್ಲೇಸಲ್ಲಿ ಏನು ಮಾಡುತ್ತೆ, ಅರಬ್ಬಿ ಸಮುದ್ರವನ್ನು ಸೇರ್ತಕ್ಕಂಥದ್ದು. ಅರಬ್ಬಿ ಸಮುದ್ರವನ್ನು ಹೊನ್ನಾವರ ಬಳಿ ಶರಾವತಿ ನದಿ ಹೋಗಿ ತಲುಪ್ತಕ್ಕಂಥದ್ದು ಆಗಿರುತ್ತೆ. ಅದೇ ರೀತಿ ಹೊನ್ನಾವರ ಮತ್ತು ಏನು ಕುಮಟ ಕೊಟ್ಟಿದ್ರು ಆಪ್ಷನ್ ಟು, ಹೊನ್ನಾವರ ಮತ್ತು ಕುಮಟ, ಇವೆರಡು ನದಿಗಳು ಎರಡು ನಗರ ಅಥವಾ ಪಟ್ಟಣಗಳ ಜೋಡಿ ಈ ಒಂದು ಅಘನಾಶಿನಿ ಮತ್ತು ಶರಾವತಿ ನಡುವೆ ಬರ್ತಕ್ಕಂಥದ್ದು ಆಗಿರುತ್ತೆ. ಶಿರಸಿ ಅಂತಕ್ಕಂಥದ್ದು ಏನಿದೆಯೋ ಈ ಒಂದು ಅಘನಾಶಿನಿ, ಮತ್ತು ಶರಾವತಿ ಬಂದು ಈ ಒಂದು ಶಿವಮೊಗ್ಗ ಜಿಲ್ಲೆಯಲ್ಲಿ ಹುಟ್ಟತಕ್ಕಂಥದ್ದಾಗಿರುತ್ತೋ. ಸೊ ಅವೆರಡರ ನಡುವೆ ಬರ್ತಕ್ಕಂಥದ್ದು ಕುಮಟ ಮತ್ತು ಹೊನ್ನಾವರ. ಆ್ಯಂಡ್ ನೆಕ್ಸ್ಟ್ ಬಂದು, ಈ ಕೆಳಕಂಡರ ವರದಿಯನ್ನು ಆಧರಿಸಿ 1956 ಕರ್ನಾಟಕದ ರಚನೆ ಆಯಿತು ಅಂತ ಹೇಳಿದರೆ, JVP ಸಮಿತಿ, ವಾಂಚು ಸಮಿತಿ, ಫಜಲ್ ಅಲಿ ಆಯೋಗ, ಎಸ್ಕೆದರ್ ಸಮಿತಿ. ಸೊ ಇಲ್ಲಿ ಏನಿದೆಯೋ, JVP ಸಮಿತಿ, ವಾಂಚು ಸಮಿತಿ ಮತ್ತು ಫಜಲ್ ಅಲಿ ಆಯೋಗ, ಎಸ್ಕೆದರ್ ಸಮಿತಿ ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ಗೆ ಇಲ್ಲಿ ಈ ಒಂದು ದಾರ್ ಸಮಿತಿಯಿಂದ ಇರ್ತಕ್ಕಂಥದ್ದು ಏನಿದೆಯೋ, ಎಸ್ಕೆದರ್ ಸಮಿತಿ ಅಥವಾ ದಾರ್ ಸಮಿತಿ ಅಂತ ಹೇಳ್ತೀವಿ, ಇದು 1948 ಈ ಒಂದು ರಾಜೇಂದ್ರ ಪ್ರಸಾದ್, ಆಗಿನ ರಾಷ್ಟ್ರಪತಿ ಆಗಿರ್ತಕ್ಕಂಥ ರಾಜೇಂದ್ರ ಪ್ರಸಾದ್ ಅವರು ಏನು ಮಾಡ್ತಾರೆ, ಪ್ರಸಾದ್ರವರು ಭಾಷಾವಾರು ಪ್ರಾಂತ್ಯಗಳ ಆಯೋಗವನ್ನು ರಚನೆ ಮಾಡಿ, ಇಟ್ ಮೀನ್ಸ್ ರಾಜ್ಯ ಭಾಷಾವಾರು ಪ್ರಾಂತ್ಯಗಳನ್ನಾಗಿ ಮಾಡ್ತಕ್ಕಂಥ ಒಂದು ಇದಕ್ಕೆ ಕೈ ಹಾಕ್ತಾರೆ. ಯಾರು? 1948 ರಾಜೇಂದ್ರ ಪ್ರಸಾದ್ರವರು, ಎಸ್ಕೆದರ್ ಸಮಿತಿಯಲ್ಲಿ. ಇದು ಯಾವಾಗ ವಿಫಲ ಆಗುತ್ತೋ, ಸೊ ಇದನ್ನು ಮುಂದುವರಿಸೋದಕ್ಕೋಸ್ಕರ ಏನು ಮಾಡ್ತಾರೆ, JVP ಸಮಿತಿಯನ್ನು ರಚನೆ ಮಾಡ್ತಾರೆ. ಸೊ JVP ಮೀನ್ಸ್ ಜೆ ಅಂತ ಹೇಳಿದರೆ ಜವಾಹರಲಾಲ್ ನೆಹರು, ವಿ ಅಂತ ಹೇಳಿದರೆ ವಲ್ಲಭಭಾಯ್ ಪಟೇಲ್, ಪಿ ಅಂತ ಹೇಳಿದರೆ ಪಟ್ಟಾಭಿ ಸೀತಾರಾಮಯ್ಯ. ಸೊ ಅವರು ಮೂರ ಹೆಸರಿನಲ್ಲಿ, ಜವಾಹರಲಾಲ್ ನೆಹರು, ವಲ್ಲಭಭಾಯ್ ಪಟೇಲ್, ಪಿ ಮೀನ್ಸ್ ಪಟ್ಟಾಭಿ ಸೀತಾರಾಮಯ್ಯ, ಮೂರು ಜನರ ಹೆಸರಿನಲ್ಲಿ JVP ಸಮಿತಿಯನ್ನು ಈ ಒಂದು ದಾರ್ ಸಮಿತಿಯ ಮುಂದೆ ತರ್ತಕ್ಕಂಥದ್ದಾಗುತ್ತೆ. ಸೊ ದಾರ್ ಸಮಿತಿ ಅಲ್ಲಿಗೆ ಕಟ್ಟಾಗುತ್ತೆ. ಸೊ ಅದರ ಒಂದು ಮುಂದುವರೆದ ಭಾಗವನ್ನು JVP ಸಮಿತಿಯಲ್ಲಿ ರಚನೆಯಲ್ಲಿ ತಗೊಳ್ತಾ ಹೋಗ್ತಾರೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಏನು,
1956 ಕೇಳಿರ್ತಕ್ಕಂಥದ್ದು. ಸೊ ಇದು 1948 ಆಯಿತು. ಓಕೆ, ಸೊ ಇದರ ನೆಕ್ಸ್ಟ್ ಮುಂದುವರೆದ ಭಾಗ ಬಂದು ಜೆ ವಿ ಪಿ ಸಮಿತಿ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ವಾಂಚು ಸಮಿತಿ ಅಂತಕ್ಕಂಥದ್ದು ಏನಾಗುತ್ತೆ, 1970 ಈ ಒಂದು ಭಾರತದ ನ್ಯಾಯಮಂಡಳದ ಶಾಸನಬದ್ಧ ಅದಕ್ಕೆ ಒಂದು ಮೌಲ್ಯಮಾಪನವನ್ನು ಮಾಡ್ತಕ್ಕಂಥ ಒಂದು ಸಮಿತಿ ಈ ಒಂದು ವಾಂಚು ಸಮಿತಿ ಆಗಿರುತ್ತೆ. ಸೊ ಹಾಗಾಗಿ ಇದು ಸಹ ಬರೋದಿಲ್ಲ. ಫಜಲ್ ಅಲಿ ಆಯೋಗ ಅಂತಕ್ಕಂಥದ್ದು 1956 ಕರ್ನಾಟಕದ ರಚನೆಗೆ ಸಹಕಾರಿಯಾಗ್ತಕ್ಕಂಥ ಒಂದು ಆಯೋಗ ಅಂತ ಹೇಳಬಹುದಾಗಿರುತ್ತೆ. ಆಪ್ಷನ್ 3 ಏನಿದೆಯೋ, ಫಜಲ್ ಅಲಿ ಆಯೋಗ ಅಂತಕ್ಕಂಥದ್ದು. ಸೊ ತುಂಬ ಇಂಪಾರ್ಟೆಂಟು. ಎಸ್ ಕೆ ಧರ್ ಮತ್ತು ಜೆ ವಿ ಪಿ ಸಮಿತಿ, ವಾಂಚು ಸಮಿತಿ. ಸೊ ವಾಂಚು ಸಮಿತಿ 1970 ಹೇಳಿದಾಗೆ ನ್ಯಾಯ ಇದಕ್ಕೆ ನ್ಯಾಯಾಲಯಕ್ಕೆ ಸಂಬಂಧಪಟ್ಟಂಥ ಒಂದು ಸಮಿತಿ ಆಗಿರುತ್ತೆ. ಆ್ಯಂಡ್ ಎಸ್ ಕೆ ಧರ್ ಮತ್ತು ಜೆ ವಿ ಪಿ ಸಮಿತಿ ಎರಡೂ ಸಹ ಒಂದು ಭಾಷಾವಾರು ಪ್ರಾಂತ್ಯಕ್ಕೆ ಸಂಬಂಧಪಟ್ಟಂಥದ್ದು. ಆದ್ರೂ ಸಹ ಕರ್ನಾಟಕದ ರಚನೆ ಆಗ್ತಕ್ಕಂಥದ್ದು 1956 ಫಜಲ್ ಅಲಿ ಆಯೋಗಕ್ಕೆ ಸಂಬಂಧಪಟ್ಟಂಥದ್ದು. ಸೊ ಇದು 1955 ತನ್ನ ವರದಿಯನ್ನು ಕೊಡುತ್ತೆ. ಅದಾದ ಅಪ್ರೂವಲ್ ಆಗ್ತಕ್ಕಂಥದ್ದು 1956. ಆ್ಯಂಡ್ ನೆಕ್ಸ್ಟ್ ಬಂದು ದಕ್ಷಿಣ ಗೋಳಾರ್ಧದಲ್ಲಿ ಅತ್ಯಂತ ದೀರ್ಘವಾದ ಹಗಲು ಇರುವ ದಿನ ಯಾವುದು? ಜೂನ್ 21, ಮಾರ್ಚ್ 21, ಸೆಪ್ಟೆಂಬರ್ 23, ಡಿಸೆಂಬರ್ 22 ಅಂತ ಕೊಟ್ಟಿದ್ದಾರೆ. ಸೊ ಇದು ಬಂದು ಆಪ್ಷನ್ 1 ಏನಿದೆ, ಜೂನ್ 21 ಈ ಒಂದು ದಕ್ಷಿಣ ಗೋಳಾರ್ಧದಲ್ಲಿ ಅತ್ಯಂತ ದೀರ್ಘವಾದ ಹಗಲನ್ನು ಹೊಂದಿರತಕ್ಕಂಥದ್ದಾಗಿರುತ್ತೆ. ಆದರೆ ಅತಿ ಕಡಿಮೆ ಹಗಲನ್ನು ಹೊಂದಿರತಕ್ಕಂಥ ಒಂದು ಇದ್ಯಾವುದು ಅಂತ ಹೇಳಿದರೆ ಡಿಸೆಂಬರ್ 22 ಆಗಿರುತ್ತೆ. ಕಡಿಮೆ ಹೊಂದಿರತಕ್ಕಂಥದ್ದು ಡಿಸೆಂಬರ್ 22, ಹೆಚ್ಚು ಹಗಲನ್ನು ಹೊಂದಿರತಕ್ಕಂಥದ್ದು ಜೂನ್ 21 ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟು, ಮ್ಯಾನ್ಮಾರ್ ಮತ್ತು ಬಾಂಗ್ಲಾದೇಶದೊಂದಿಗೆ ಅಂತಾರಾಷ್ಟ್ರೀಯ ಗಡಿ ರೇಖೆಯನ್ನು ಹೊಂದಿರುವ ರಾಜ್ಯ ಯಾವುದು? ಮ್ಯಾನ್ಮಾರ್ ಮತ್ತು ಬಾಂಗ್ಲಾದೇಶದೊಂದಿಗೆ ಅಂತಾರಾಷ್ಟ್ರೀಯ ಗಡಿ ರೇಖೆಯನ್ನು ಹೊಂದಿರುವ ರಾಜ್ಯ ಯಾವುದು ಅಂತ ಕೇಳಿದ್ರೆ ಆನ್ಸರ್ ಆಪ್ಷನ್ 2, ಮಿಜೋರಾಂ. ಆ್ಯಂಡ್ ನೆಕ್ಸ್ಟ್ ಬಂದು ಬೆಳ್ಳಿಯು ಸಮೃದ್ಧವಾಗಿ ಸಿಗುವಂಥ ರಾಜ್ಯ ಯಾವುದು ಅಂತ ಕೇಳಿದರೆ ತುಂಬ ರೇರ್ ಕ್ವಶನ್ ಅಂತಲೇ ಹೇಳ್ಬೋದು. ಬೆಳ್ಳಿ ಬಗ್ಗೆ ಅಷ್ಟಾಗಿ ಎಲ್ಲೂ ಸಹ ಕ್ವಶನ್ ರೈಸ್ ಆಗಿರಲಿಲ್ಲ. ಬೆಳ್ಳಿಯು ಸಮೃದ್ಧವಾಗಿ ಸಿಗುವಂತಹ ರಾಜ್ಯ ಯಾವುದು ಅಂತ ಕೇಳಿದರೆ ಆಪ್ಷನ್ 1 ಏನಿದೆಯೋ, ರಾಜಸ್ಥಾನ ಆಗಿರುತ್ತೆ. ಆಪ್ಷನ್ 1. ಆ್ಯಂಡ್ ನೆಕ್ಸ್ಟು, ಪ್ರಾಣಿಗಳು ಮತ್ತು ಸಸ್ಯಗಳು ಮತ್ತು ಇನ್ನಿತರ ಸೂಕ್ಷ್ಮ ಜೀವಿಗಳ ಪಳಿಯುಳಿಕೆಗಳು ಯಾವ ಶಿಲೆಗಳಲ್ಲಿ ಕಂಡುಬರುತ್ತವೆ? ಸೊ ಮುಂದಿನ ಪ್ರಶ್ನೆಯಲ್ಲಿ ಪ್ಲುಟಾನಿಕ್ ಶಿಲೆಗಳು, ಜಲಜ ಶಿಲೆಗಳು, ರೂಪಾಂತರಿತ ಶಿಲೆಗಳು ಮತ್ತು ಅಗ್ನಿಶಿಲೆಗಳು ಅಂತ ಕೊಟ್ಟಿದ್ದಾರೆ. ಸೊ ರೂಪಾಂತರಿತ ಮತ್ತು ಅಗ್ನಿಶಿಲೆಗಳಿಗೆ ಸಂಬಂಧಪಟ್ಟಂತೆ ಅಗ್ನಿಶಿಲೆಗಳು ಅಂತ ತುಂಬ, ಈ ಫಾರ್ ಎಕ್ಸಾಂಪಲ್ ಅಂತ ಹೇಳ್ತಾ ಹೋದರೆ ಗ್ರಾಫೈಟನ್ನು ನೋಡಬಹುದಾಗಿರುತ್ತೆ. ಸೊ ಅಗ್ನಿಶಿಲೆಯಲ್ಲಿ ಗ್ರಾಫೈಟನ್ನು ನೋಡ್ತೀವಿ. ಸೊ ಈ ಗ್ರಾಫೈಟನ್ನು ರೂಪಾಂತರ ಶಿಲೆಯಲ್ಲಿ ನಾವು ಏನಂತ ಹೇಳ್ತೀವಿ ಅಂತ ಹೇಳಿದ್ರೆ ನೀಸ್ ಮೀನ್ಸ್ ಗ್ರಾಫೈಟನ್ನು ನೀಸಾಗಿ ರೂಪಾಂತರವಾಗಿ ಕನ್ವರ್ಟನ್ನು ಮಾಡ್ತಾರೆ. ಇಟ್ ಮೀನ್ಸ್ ಅಗ್ನಿಶಿಲೆಗಳು ಮತ್ತು ಕಣಶಿಲೆಗಳು ಶಾಖ ಮತ್ತು ಒತ್ತಡದಿಂದ ರಾಸಾಯನಿಕವಾಗಿ ಮತ್ತು ಭೌತಿಕವಾಗಿ ಬದಲಾವಣೆ ಹೊಂದಿ ರೂಪಾಂತರ ಶಿಲೆಗಳನ್ನಾಗಿ ಉಂಟು ಮಾಡ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಗ್ರಾಫೈಟ್ ಬಂದು ನೀಸನ್ನು ರೂಪಾಂತರ ಮಾಡ್ತಕ್ಕಂಥದ್ದಾಗಿದ್ದು, ಬಸಾಲ್ಟ್ ಅಂತಕ್ಕಂಥದ್ದು ಬಂದು, ಬಸಾಲ್ಟ್ ಬಂದು ಅಗ್ನಿಶಿಲೆ. ಸೊ ಅದು ಬಂದು ಶಿಸ್ಟ್ ಅಂತಕ್ಕಂಥದ್ದನ್ನ ಚೇಂಜ್ ಮಾಡುತ್ತೆ, ರೂಪಾಂತರವಾಗಿ ಬದಲಾವಣೆ ಮಾಡುತ್ತೆ. ಮತ್ತು ಕಲ್ಲಿದ್ದಲ್ಲಿ ಬಂದು ಗ್ರಾಫೈಟ್ ಆಗಿ ಚೇಂಜ್ ಮಾಡುತ್ತೆ, ಗ್ರಾಫೈಟ್ನ ವಜ್ರವಾಗಿ ಚೇಂಜ್ ಮಾಡ್ತಕ್ಕಂಥದ್ದನ್ನು ನಾವು ಏನಂತೀವಿ, ರೂಪಾಂತರ ಶಿಲೆಗಳು ಅಂತ ಹೇಳ್ತೀವಿ. ಅದು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಪ್ರಾಣಿಗಳು, ಸಸ್ಯಗಳು ಮತ್ತು ಇನ್ನಿತರ ಸೂಕ್ಷ್ಮ ಜೀವಿಗಳ ಪಳಿಯುಳಿಕೆಗಳು ಯಾವ ಒಂದು ಶಿಲೆಯಲ್ಲಿ ಕಂಡುಬರುತ್ತೆ ಅಂತ ಹೇಳಿದ್ರೆ ಆಪ್ಷನ್ 2, ಜಲಜ ಶಿಲೆಗಳಲ್ಲಿ ಕಂಡುಬರ್ತಕ್ಕಂಥದ್ದು ಆಗಿರುತ್ತೆ. ನೆಕ್ಸ್ಟ್ ಬಂದು, ಕರ್ನಾಟಕದಲ್ಲಿ ಲ್ಯಾಟರೈಟ್ ಮಣ್ಣಿನ ಬೃಹತ್ ಪ್ರದೇಶ ಹೊಂದಿರುವಂಥ ಜಿಲ್ಲೆಗಳ ಸರಿಯಾದ ಅನುಕ್ರಮಣಿಕೆ ಕೆಳಕಂಡಂತೆ ಇದೆ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅನುಕ್ರಮಣಿಕೆ ಅಂತ ತೋಳೋದಕ್ಕೆ ಹೋಗಲೇಬೇಡಿ, ಯಾಕಂತ ಹೇಳಿದ್ರೆ ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ 3 ಆನ್ಸರ್ ಮಾತ್ರನೇ ಈ ಒಂದು ಲ್ಯಾಟರೈಟ್ ಮಣ್ಣಿಗೆ ಸಂಬಂಧಪಟ್ಟಂಥ ಜಿಲ್ಲೆಗಳಂತ ಹೇಳ್ಬಹುದಾಗಿರುತ್ತೆ. ಸೊ ಬಿಜಾಪುರ, ಗುಲ್ಬರ್ಗ, ಶಿವಮೊಗ್ಗ ಇವೆಲ್ಲ ಬರ್ತಕ್ಕಂಥದ್ದೆಲ್ಲ, ಕೊಡಗು, ದಕ್ಷಿಣ ಕನ್ನಡ, ಉಡುಪಿ ಏನಿದೆಯೋ ಇದರಲ್ಲಿ ಲ್ಯಾಟರೈಟ್ ಮಣ್ಣುಗಳು ಕಂಡುಬರುತ್ತೆ. ಸೊ ಇಲ್ಲಿ ಹಾರ್ಡ್ ವೈಸ್ ಆಗಲ್ಲ ಅಂತ ಹೇಳಿದ್ರು ಕೊಡಗು, ದಕ್ಷಿಣ ಕನ್ನಡ, ಉಡುಪಿ. ಸೊ ಇದು 3ರಲ್ಲೇ ಮೇಯ್ನಾಗಿ ಲ್ಯಾಟರೈಟ್ ಮಣ್ಣು ಕಂಡುಬರ್ತಕ್ಕಂಥದ್ದು ಆಗಿರುತ್ತೆ. ಸೊ ನೋಡಿ, ಇಲ್ಲಿದೆ ಲ್ಯಾಟ್ರೈಟ್ ಸಾಯಿಲ್ ಅಂತ ಹೇಳಿದ್ರೆ ಜಂಬಿಟ್ಟಿಗೆ ಮಣ್ಣು ಅಂತ ಹೇಳ್ತೀವಿ, ಜಂಬಿಟ್ಟಿಗೆ ಮಣ್ಣು ಅಥವಾ ಲ್ಯಾಟ್ರೈಟ್ ಸಾಯಿಲ್ ಅಂತ ಹೇಳ್ತೀವಿ. ಇದು ಸೊ ಅತ್ಯಧಿಕ ಮಳೆ ಬೀಳ್ತಕ್ಕಂಥ 20 ಸೆಂಟಿಮೀಟರ್ ಮಳೆಯಂತೆ ಪ್ರದೇಶದಲ್ಲಿ ಅಧಿಕ ಉಷ್ಣಾಂಶ ಮತ್ತು ಅಧಿಕ ಮಳೆ ಪ್ರಭಾವಕ್ಕೆ ಒಳಗಾಗಿ ಇವನ್ನು ಗ್ರಾನೈಟ್ನಂತಹ ಶಿಲೆಗಳು ತೀವ್ರಗತಿಯಲ್ಲಿ ಶಿಥಲೀಕರಣಗೊಂಡು ಉಂಟಾಗ್ತಕ್ಕಂಥ ಒಂದು ಮಣ್ಣೇ ಈ ಒಂದು ಜಂಬಿಟ್ಟಿಗೆ ಮಣ್ಣು. ಇಲ್ಲಿ ಕಂಡು ಬರ್ತಕ್ಕಂಥದ್ದು ಮೇಯ್ನಾಗಿ ಏನಂತ ಹೇಳಿದ್ರೆ ಮಣ್ಣಿನಲ್ಲಿ ಲವಣಾಂಶಗಳು ತೊಳೆಯಲ್ಪಟ್ಟು, ಇಟ್ ಮೀನ್ಸ್ ಮಣ್ಣಿನಲ್ಲಿ ಇರ್ತಕ್ಕಂಥ ಲವಣಾಂಶ ಏನಾಗುತ್ತೆ, ಕೊಚ್ಕೊಂಡು ಹೊಂಟೋಗುತ್ತೆ. ಇದರಲ್ಲಿ ಅಲ್ಲಿ ಉಳಿಯಿರ್ತಕ್ಕಂಥದ್ದು ಕೇವಲ ಕಬ್ಬಿಣದ ಆಕ್ಸೈಡು, ಅಲ್ಯೂಮಿನಿಯಂ ಆಕ್ಸೈಡ್ ಮತ್ತು ಹೈಡ್ರಾಕ್ಸೈಡು. ಕಬ್ಬಿಣದ ಆಕ್ಸೈಡು, ಅಲ್ಯೂಮಿನಿಯಂ ಆಕ್ಸೈಡ್ ಮತ್ತು
ಹೈಡ್ರಾಕ್ಸೈಡ್ ಮೂರು ಅಲ್ಲಿ ಒಂದು ಜಮ್ಮಿಟ್ಟಿಗೆ ಮಣ್ಣಿನಲ್ಲಿ ಇರ್ತಕ್ಕಂಥ ಮೇಯ್ನಾಗಿ ಲವಣಾಂಶ ಇರೋದಿಲ್ಲ, ಈ ಒಂದು ಮೂರು ಅಂಶಗಳು ಅಲ್ಲಿ ಇರ್ತಕ್ಕಂಥದ್ದಾಗಿರುತ್ತೆ. ಮತ್ತು ಇದರಲ್ಲಿ ಆಮ್ಲತೆ ತೀವ್ರಗತಿಯಲ್ಲಿ ಇರ್ತಕ್ಕಂಥದ್ದಾಗಿದೆ, ಪಿ ಎಚ್ ವ್ಯಾಲ್ಯೂ 5ಕ್ಕಿಂತ ಜಾಸ್ತಿ ಅಂತಕ್ಕಂಥದ್ದು ಹೇಳ್ಬಹುದು ಜಮ್ಮಿಟ್ಟಿಗೆ ಮಣ್ಣಿನಲ್ಲಿ ಇರ್ತಕ್ಕಂಥದ್ದು. ಮತ್ತು ಇದರಲ್ಲಿ ಸಾರಜನಕ ಹಾಗೂ ಇತರ ಲವಣಗಳ ಕೊರತೆ, ಆಗಲೇ ಹೇಳಿದಾಗೆ ಮಣ್ಣಿನಲ್ಲಿ ಲವಣಾಂಶಗಳು ಇರೋದಿಲ್ಲ, ಕೊಚ್ಕೊಂಡು ಹೋಗುತ್ತೆ, ಅಲ್ಲಿ ಸಾರಜನಕ ಆಗಿರ್ಬೋದು ಅಥವಾ ಲವಣಗಳ ಕೊರತೆ ಕಂಡುಬರುತ್ತೆ. ಆ್ಯಂಡ್ ನೆಕ್ಸ್ಟ್, ಈ ಮಣ್ಣು ಅತಿ ಕಡಿಮೆ ಫಲವತ್ತತೆನ ಹೊಂದಿರತಕ್ಕಂಥದ್ದಾಗಿದ್ದು ಇದು ಕಂಡು ಬರ್ತಕ್ಕಂಥದ್ದು ಪಶ್ಚಿಮ ಘಟ್ಟಗಳಲ್ಲಿ ಮೇಯ್ನಾಗಿ. ನೋಡಿ, ಇದು ಪಶ್ಚಿಮ ಘಟ್ಟಗಳ ಒಂದು ಭಾಗದಲ್ಲಿ ಜಂಬಿಟ್ಟಿಗೆ ಮಣ್ಣು ಕಂಡುಬರುತ್ತೆ, ಅದರಲ್ಲೂ ಮೇಯ್ನಾಗಿ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ, ಕೊಡಗು, ಚಾಮರಾಜನಗರ ಮತ್ತು ಹಾಸನ, ಬೀದರ್ ಮತ್ತು ಕೋಲಾರ ಕೊಟ್ಟಿದೆ. ನೋಡಿ ಇಲ್ಲಿ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ, ಕೊಡಗು. ಸೊ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು ಉತ್ತರ ಕನ್ನಡ, ಉಡುಪಿ, ಕೊಡಗು ಏನೋ ಕೊಟ್ಟಿದ್ದರು, ಚಾಮರಾಜನಗರ, ಹಾಸನ ಮತ್ತು ಬೀದರ್ ಮತ್ತು ಕೋಲಾರದಲ್ಲಿ ಕಂಡುಬರುತ್ತೆ. ಸೊ ನೋಡಿ, ಇಲ್ಲಿದೆ ನೋಡಿ, ಕೊಡಗು, ದಕ್ಷಿಣ ಕನ್ನಡ, ಉಡುಪಿ. ಸೊ ಇಲ್ಲಿ ಕಂಡು ಬರ್ತಕ್ಕಂಥದ್ದು ಈ ಒಂದು ಲ್ಯಾಟ್ರೈಟ್ ಮಣ್ಣಾಗಿರುತ್ತೆ. ಸೊ ಓಕೆ, ಸೊ ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಹೆಚ್ಚಾಗಿ ಏನೇನು ಬೆಳೀತಾರೆ ಅಂತ ಹೇಳಿದ್ರೆ, ಕಾಫಿ, ಟೀ, ಗೋಡಂಬಿ, ರಬ್ಬರ್, ಸಾಂಬಾರು ಬೆಳೆಗಳು ಮುಂತಾದ ತೋಟಗಾರಿಕಾ ಬೆಳೆಯನ್ನು ಬೆಳೆಯೋದಕ್ಕೋಸ್ಕರ ಈ ಒಂದು ಮಣ್ಣು ತುಂಬ ಉಪಯುಕ್ತವಾಗಿದೆ ಅಂತ ಹೇಳ್ಬಹುದಾಗಿರುತ್ತೆ. ಸೊ ನೆಕ್ಸ್ಟ್, ಇದಕ್ಕೆ ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ, ಸೊ ಇಷ್ಟು ಬಂದು 15 ಕ್ವಶನ್ಸ್ಗಳನ್ನ ಕಂಪ್ಲೀಟ್ ಮಾಡಿದ್ದೀನಿ. ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ಮುಂದಿನ ವೀಡಿಯೋ ಕ್ವಶನ್ಸ್ಗಳನ್ನ ಕಂಪ್ಲೀಟ್ ಮಾಡೋಣ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್.